ಸಾಲು ರಜೆ ಇರೋದ್ರಿಂದ ಬೆಂಗಳೂರಿನ ಜನ ಈಗ ಊರಿನ ಕಡೆ ಮುಖ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಸಾಲು ಸಾಲು ರಜೆ ಇದೆ, ಹೀಗಾಗಿ ಜನರೆಲ್ಲ ಈಗ ಊರ್ ಕಡೆ ಮುಖ ಮಾಡ್ತಾ ಇರುವಂತದ್ದು. ವೀಕೆಂಡ್ ಇದೆ, ಯುಗಾದಿ ರಂಜಾನ್ ಹಬ್ಬಕ್ಕೆ ಈಗೆಲ್ಲರೂ ಕೂಡ ಊರಿನ ಕಡೆ ಹೋಗ್ತಾ ಇದ್ದಾರೆ. ಹೀಗಾಗಿ ಬಸ್ಗಳು ಶಾರ್ಟೇಜ್ ಅಂತ ಹೇಳಲಾಗ್ತಾ ಇದೆ. ಮೆಜೆಸ್ಟಿಕ್ ನ KSRTC ಬಸ್ ನಿಲ್ದಾಣ ಫುಲ್ ರಶ್ ಇದೆಯಂತೆ. ಇನ್ನು ರಿಸರ್ವೇಶನ್ ಸಿಗದೆ ಬಸ್ಗಾಗಿ ಜನರು ಕಾದು ಕೂತ್ಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈಗ ನಾವು ತೋರಿಸ್ತಾ ಇರುವಂತಹ ಚಿತ್ರಣ ಮೆಜೆಸ್ಟಿಕ್ ನ KSRTC ಬಸ್ ನಿಲ್ದಾಣ ಫುಲ್ ರಶ್ ಆಗ್ಬಿಟ್ಟಿದೆ, ಬಸ್ಗಳಿಲ್ಲ. ಹೀಗಾಗಿ ಜನರು ಒಂದ್ ರೀತಿಯಾಗಿ ಕಾಯ್ತಾ ಕೂತ್ಕೊಂಡಿರುವಂತದ್ದು. ಸಾಲು ಸಾಲು ರಜೆ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜನ ತಮ್ಮ ತಮ್ಮ ಊರುಗಳತ್ತ ಹೋಗ್ತಾ ಇದ್ದಾರೆ. ಯುಗಾದಿ ಹಬ್ಬ ಇರ್ಬೋದು, ರಂಜಾನ್ ಹಬ್ಬ ಇರ್ಬೋದು, ಜೊತೆಗೆ ನಾಳೆ ನಾಡಿದ್ದು ಎರಡೂ ದಿನ ಕೂಡ ರಜೆ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಜನ ಅವರ ಊರುಗಳತ್ತ ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇದ್ದಾರೆ. ನಾನಿವತ್ತು ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇದ್ದೇನೆ. ನೋಡಬಹುದಾಗಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಯಾವ ಪರಿ ಜನ ಇದ್ದಾರೆ ಎನ್ನುವಂತ ಒಂದು ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಇಲ್ಲಿರ್ತಕ್ಕಂತಹ ಬಸ್ ನಿಲ್ದಾಣ Terminal 1 ಇರ್ಬೋದು, Terminal 2 ಇರಬಹುದು, ಕಂಪ್ಲೀಟ್ ಆಗಿ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಜನ ಇಲ್ಲಿರ್ತಕ್ಕಂತಹ ಜನ ತಮ್ಮವರೊಂದಿಗೆ ಹಬ್ಬವನ್ನು ಆಚರಿಸ್ಲಿಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಯುಗಾದಿ ಹಬ್ಬ ಇರ್ಬೋದು, ರಂಜಾನ್ ಹಬ್ಬವನ್ನು ಕೂಡ ಆಚರಿಸ್ಲಿಕ್ಕೆ ಬ್ಯಾಕ್ ಟು ಬ್ಯಾಕ್ ಲಾಂಗ್ ಆಗಿರ್ತಕ್ಕಂತಹ ಒಂದು ರಜೆ ಸಿಗ್ತಕ್ಕಂತಹ ಹಿನ್ನೆಲೆಯಲ್ಲಿ ಜನ ಹೋಗ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಜನರನ್ನೇ ಮಾತಾಡ್ತಾ ಹೋಗ್ತೇನೆ. ಅಮ್ಮ ಬಸ್ ಇಲ್ವಾ, ಹೇಗೆ? ಇಲ್ಲಮ್ಮ, ಬಸ್ ಇಲ್ಲ, ತಕ್ಕ ಬಳ್ಳಾರಿಗೆ ಹೋಗ್ಬೇಕು. ಬಸ್ ಎಲ್ಲ ಎಷ್ಟತ್ತೈತೆ ಕುಂತ್ಕೊಂಡು? ಸರಿ, ಹಬ್ಬಕ್ಕೆ ಹೋಗ್ತದೆ. ಇವಾಗ ಮುಗಿಸ್ಕೊಂಡು ಯಾವಾಗ ಬರೋದು? ಒಂದ್ ವಾರ ಆಗ್ತದೆ. ಒಂದ್ ವಾರ? ಓಕೆ. ನೋಡಬಹುದಾಗಿದೆ ಇಲ್ಲಿರ್ತಕ್ಕಂತಹ ಜನ ಲಗೇಜ್ ಸಮೇತವಾಗಿ ಗಂಟು ಮೂಟೆಗಳನ್ನ ಕಟ್ಕೊಂಡು ಒಂದು ವಾರದ ಒಂದು ಟ್ರಿಪ್ಗಾಗಿ ಇವತ್ತಿನಿಂದಲೇ ಹೋಗ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ನೋಡಬಹುದಾಗಿದೆ ಈಗ ರಿಸರ್ವೇಷನ್ ಅನ್ನ ಇದ್ದವರು ಬಸ್ಗಾಗಿ ಅಷ್ಟಾಗಿ ವೇಟ್ ಮಾಡಲ್ಲ, ಆದರೆ ರಿಸರ್ವೇಷನ್ ಇಲ್ಲದಂತಹ ಸಾಕಷ್ಟು ಜನ ಕೂಡ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಖಾಸಗಿ ಬಸ್ಗಳು ಕೂಡ ಇದೇ ಒಂದು ಚಾನ್ಸ್ ಅನ್ನ ಅನ್ಕೊಂಡು ದುಪ್ಪಟ್ಟು ದರವನ್ನ ಕೂಡ ವಿಧಿಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದಲ್ಲಿಯೂ ಕೂಡ ಜನರ ಒಂದು ಇರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ಜನ ತಮ್ಮ ಹಬ್ಬಗಳನ್ನ ಆಚರಿಸಲಿಕ್ಕೆ ಅವರವರ ಊರುಗಳತ್ತ ಹೋಗ್ತಾ ಇದ್ದಾರೆ. Terminal 1 ಇರ್ಬೋದು, Terminal 2 ಇರಬಹುದು, ಕಂಪ್ಲೀಟ್ ಆಗಿ ಜನರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಅದರಲ್ಲೂ ಕೂಡ ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಕೂಡ ಬಸ್ಗಳನ್ನ ಅವರಿಗೆ ಒದಗಿಸ್ಲಿಕ್ಕೂ ಕೂಡ ಸಾಕಷ್ಟು ಒಂದು ಪ್ರಯತ್ನವನ್ನ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ KSRTC ಕೂಡ 2000ಕ್ಕೂ ಹೆಚ್ಚು ಒಂದು ಬಸ್ಸಸ್ ಗಳನ್ನ ಕೂಡ ಹೆಚ್ಚುವರಿಯಾಗಿ ಬಿಡ್ತಾ ಇದ್ದಾರೆ. ಆದ್ರೂ ಕೂಡ ಈ ಒಂದು ಬಸ್ಸಸ್ ಗಳು ಸಾಕಾಗ್ತಾ ಇಲ್ಲ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಅರುಣಾ, ಪಬ್ಲಿಕ್ TV ಬೆಂಗಳೂರು.